ಭಾರತದಲ್ಲಿ ದಿನದಿಂದ ದಿನಕ್ಕೆ ಸೋಂಕು ಹೆಚ್ಚಳವಾಗ್ತಾ ಇದೆ. ಸೋಂಕು ನಿಯಂತ್ರಣಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಈಗ ಪ್ರಾಥಮಿಕ ಸಂಪರ್ಕಿತರನ್ನ ಪತ್ತೆ ಮಾಡಿ ಅಂತ ಸೂಚನೆಯನ್ನ ನೀಡಿದೆ. प्राथमिक संपर्कितर पत्ते एला राज्य सोंक संख्य दिन दिन ऐरक हिन्दली मटिगे आ प्राइमरी कांटैक्ट बे निर्लक्ष्यव ताता बट अदे सीरियस तक अंत सूचन कनिष्ठ शेकड़ा 80% संपर्कितर पत्ते हचि प्राथमिक संपर्कितर क्वारंटाइन माडि केंद्र सरकारदिंद राज्यगळिगे निर्देशनवन्न नीडलागिदे. कोरोना सोंकितर पत्तेगे टेस्ट सहकारियागिदे. राजस्थान कर्नाटक गोवा पंजाब जारखंड राज्यगळु हेच्चु टेस्ट अन्न माडबेकु अंत कूड सूचनेयन्न नीडिरुवंतद्दु. याकंद्रे दिने दिने सोंकिन संख्ये ई राज्यदल्लि गणनीयवागि कळेद 10 दिनगळिंद डबल त्रिबल ई रीतियागि वरदि आग्ता इदे. नूर इन्नूरल्लि इद्दंत प्रकरणगळु प्रकरण दाखल आगतावल सो ही आतंक मने कोरोना विषम स्थिति के तलपदे तड़ीलूद्रे मत महाराष्ट्र आती अथवा तमिलनाडु आती देहली आगे एचरक कार्यव निर्वहसी अंत केंद्र सरकार सूचन कर्नाटक सेर उलद राज्य रीतिया एचरके रवाने आगे. कड़े तिंगू बूर नियंत्रण बेषंद केंद्र सरकार टॉप फोर मॉडल सिटी कर्नाटक कूड़ा इतना कर्नाटक बंगलूर इतना मायवे अब याकेूर दिन के सविद इनूर केस नूर केस ನೆನ್ನೆ 800 ಕೇಸ್ ಈ ರೀತಿಯಾಗಿ ವರದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಭಾರಿ ಪ್ರಮಾಣದಲ್ಲಿ ಸೋಂಕು ಏರಿಕೆ ಕಾಣ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲದಂಗೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನು ಪತ್ತೆ ಮಾಡಲೇಬೇಕು. ಅದನ್ನ ಪತ್ತೆ ಮಾಡದೇ ಇರೋದೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸೋಂಕು ಹರಡಲಿಕ್ಕೆ ಕಾರಣ, ಟ್ರಾವೆಲ್ ಹಿಸ್ಟರಿ ಸಿಗದೇ ಇರೋದಕ್ಕೆ ಕಾರಣ ಅಂತ ಕೇಂದ್ರ ಸರ್ಕಾರ ಅಭಿಪ್ರಾಯವನ್ನ ಪಟ್ಟಿರುವಂತದ್ದು. ಸೋಂಕಿತರ ಸಂಪರ್ಕಿತರನ್ನ ಪತ್ತೆ ಮಾಡಿದ್ರೆ ಸಹಾಯವನ್ನ ಮಾಡಬಹುದು. ಕೊರೋನಾ ಹರಡುವಂತ ಜಾಲಕ್ಕೆ ಬ್ರೇಕ್ ಬೀಳುತ್ತೆ. ಆಕ್ಟಿವ್ ಕೇಸ್ ಮತ್ತು ಸಂಪರ್ಕಿತರೆ ಸೋಂಕು ಸ್ಪ್ರೆಡರ್ಸ್ ಆಗಿರುವಂತದ್ದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ರಾಜ್ಯದಲ್ಲಿ ದಿನೇ ದಿನೇ ಏರ್ತಾ ಇದೆ ಕೊರೋನಾ ಸೋಂಕು. 26815 ಕ್ಕೆ ಏರಿಕೆ ಆಗಿರುವಂತದ್ದು ರಾಜ್ಯದಲ್ಲಿ ಸೋಂಕಿನ ಲೆಕ್ಕ. ಸೋ ಹೀಗಾಗಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲೇ ಸೋಂಕಿತರ ಸಂಖ್ಯೆ 11361 ಆಗಿದೆ. 26815 ಕ್ಕೆ ಏರಿಕೆ ಆಗಿರೋದ್ರಲ್ಲಿ ಬೆಂಗಳೂರಿನ ಪಾಲ್ ಎಷ್ಟಪ್ಪ ಅಂದ್ರೆ ಅದರಲ್ಲಿ 11361 40% ಅಷ್ಟು ಸೋಂಕು ಬೆಂಗಳೂರಿನಲ್ಲೇ ಇದೆ. ಸೋಂಕಿನ ಲೆಕ್ಕದಲ್ಲಿ ಬೆಂಗಳೂರಿನದ್ದೇ ಸಿಂಹಪಾಲಿರುವಂತದ್ದು ಸರ್ಕಾರಕ್ಕೆ ತಲೆನೋವಾಗಿದೆ. ಬೆಂಗಳೂರಿನ ಸೋಂಕು ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತದ್ದು ಬೆಂಗಳೂರನ್ನೇ ರಾಜ್ಯ ಸರ್ಕಾರ. ಏಕೆಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ 100 ಕ್ಕೂ ಕಡಿಮೆ ಸಂಖ್ಯೆ ವರದಿ ಆಗ್ತಾ ಇದೆ. 80 90 ಕೆಲವೊಂದು ಜಿಲ್ಲೆಗಳಲ್ಲಿ ಆ ರೀತಿಯಾಗಿ ವರದಿ ಆಗ್ತಾ ಇದ್ರೆ ಇನ್ನೊಂದು ಕೆಲವೊಂದು ಜಿಲ್ಲೆಗಳಲ್ಲಿ 20 25 ಆಗ್ತಾ ಇದ್ರೆ ಇಲ್ಲಿ ಆತಂಕ ಪಡಬೇಕಾಗಿರುವಂತ ವಿಚಾರ ಯಾವುದು ಅಂದ್ರೆ ಬೆಂಗಳೂರು. ಬೆಂಗಳೂರಿನಲ್ಲಿ 900 800 1200 1300 1400 ಈ ರೀತಿಯಾಗಿ ಪ್ರಕರಣಗಳು ವರದಿ ಆಗ್ತಾ ಇದಾವೆ. ಟ್ರೇಸಿಂಗ್ ಟೀಮ್ ರೆಡಿ ಮಾಡಿದೆ ಸರ್ಕಾರ. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನು ಟ್ರೇಸ್ ಔಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 1200 ಮಂದಿಯ ತಂಡವನ್ನ ನೇಮಿಸಿದೆ ಸರ್ಕಾರ. ಸರ್ಕಾರಿ ನೌಕರರಿಗೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ನ ಹೊಣೆಯನ್ನ ನೀಡಲಾಗಿದೆ. ಕಡ್ಡಾಯವಾಗಿ ಇವರು ಕೋವಿಡ್ ಕೆಲಸವನ್ನ ಮಾಡಲೇಬೇಕು ಅಂತ ತಿಳಿಸಲಾಗಿರುವಂತದ್ದು. ನಿಯೋಜಿತ ಕೆಲಸ ಮಾಡಲಿಕ್ಕೆ ಹಿಂದೇಟನ್ನ ಹಾಕುವಂತಿಲ್ಲ. ಅಂತಹ ಉದ್ಯೋಗಿಗಳ ವಿರುದ್ಧ ಕ್ರಮಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಒಂದು ವರ್ಷ ಶಿಕ್ಷೆಯ ಜೊತೆಗೆ ದಂಡವನ್ನ ಹಾಕುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ 2005 ರ ಅಡಿ ಕ್ರಮದ ಎಚ್ಚರಿಕೆಯನ್ನ ನೀಡಿದೆ ಸರ್ಕಾರ. ಯಾಕೆಂದ್ರೆ ಇಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನು ಟ್ರೇಸ್ ಔಟ್ ಮಾಡಲೇಬೇಕು.
ಕೊರೋನಾ ಸೋಂಕಿಗೆ ಬ್ರೇಕ್ ಹಾಕಬೇಕು ಅಂದ್ರೆ ಈ ಒಂದು ಪ್ರಕರಣಗಳು ದಿನೇ ದಿನೇ ಡಬಲ್ ಟ್ರಿಪಲ್ ಆಗ್ತಾ ಇರೋದಕ್ಕೆ ಬ್ರೇಕ್ ಹಾಕಬೇಕು ರಾಜ್ಯದಲ್ಲಿ ಅಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನ ಟ್ರೇಸ್ ಔಟ್ ಮಾಡಬೇಕು ಇಲ್ಲಾಂದ್ರೆ ಅವು ಇನ್ನು 4-5 ದಿನ ಆದ್ಮೇಲೆ ಔಟ್ ಟೆಸ್ಟ್ ಮಾಡ್ಸ್ಕೊಂಡಂತ ಸಂದರ್ಭದಲ್ಲಿ ಪಾಸಿಟಿವ್ ಆಗ್ತಾ ಇದ್ದವೆ ಸೋ ಈಗಾಗಿನೇ ಸಹಜವಾಗಿ ಸೋಂಕಿನ ಲೆಕ್ಕ ಡಬಲ್ ಟ್ರಿಪಲ್ ಆಗ್ತಾ ಇರೋದು ಸೋ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಇಲ್ದಲೆ ನಿಮಗೆ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತ ರಾಜ್ಯ ಸರ್ಕಾರ ಕಟ್ಟಪಣೆಯನ್ನ ಹೊರಡಿಸಿರುವಂತದ್ದು ನಿರ್ವಹಿಸದೆ ಹೋದ್ರೆ ಆ ಕೆಲಸವನ್ನ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ ಎನ್ಡಿಎಂಎ ಆಕ್ಟ್ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ।